ಸರ್ ಇನ್ನು ಎಲ್ಲರಿಗೂ ಶಾಕ್ ಆಗಿದ್ದು ಟಾಪ್ ಫೋರ್ ಅಲ್ಲಿ ಬಂದ್ರಲ್ಲ ವಿನಯ್ ಡಿಸರ್ವ್ ಮಾಡ್ತಾ ಇದ್ರು ಅಟ್ಲೀಸ್ಟ್ ಬೆಟರ್ ಪೊಸಿಷನ್ ಡಿಸರ್ವ್ ಮಾಡ್ತಾ ಇದ್ದಾರೆ ಯಾಕೆಂದರೆ ನಿಮ್ಮನ್ನ ಫಿಫ್ಟಿ ಡೇಸ್ನೇ ಒಂಥರ ನೋಡಿದ್ವಿ ಆಫ್ಟರ್ ಫಿಫ್ಟಿ ಡೇಸೇ ಒಂಥರ ನೋಡಿದ್ವಿ ಅಂದರೆ ಎರಡೂ ಶೇಡ್ ತುಂಬ ಕಾಂಟ್ರಿಬ್ಯೂಷನ್ ಒಂದು ವೇರ ಲೆವೆಲಲ್ಲಿ ಇತ್ತು ಸರ್ ನಿಮ್ಮ ಕಾಂಟ್ರಿಬ್ಯೂಷನ್ ಸೀಸನ್ ಗೆ ಬಟ್ ಸ್ಟಿಲ್ ವಿನ್ನರ್ ಆಗಬೇಕು ಅಥವಾ ಏನೋ ಒಂದು ರನ್ನರ್ ಅಪ್ ಅಂತ ಸ್ಥಾನದಲ್ಲಿ ನೋಡಬೇಕು ಅಂತಿದ್ದು ವಿನಯ್ ಅವರು ಯಾಕೆ ಫೋರ್ತ್ ಬಂದರು ಅಂತ ಒಂದು ಪ್ರಶ್ನೆ ಸರ್ ನಿಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಸ್ಥಾನ ಮತ್ತೆ ಏನಾದರೂ ಡಿಸರ್ವ್ ಬೇಕಿತ್ತು ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಹೇಗೆ ಸಿ ಆಲ್ವೇಸ್ ನಾನು ಹೇಳಿದ್ದು ಒಂದು ಕೈ ನಂದಿರಬೇಕಾದ್ರೆ ಇನ್ನೊಂದು ಕೈ ಕಾರ್ತಿಕ್ದಿರಬೇಕು ಅಂತ ಆ ಒಂದು ಕೈ ಇತ್ತು ಕಾರ್ತಿಕ್ ಗೆದ್ದಿದ್ದಾನೆ ಆ್ಯಂಡ್ ಈಸ್ ಮೈ ಬಡಿ ತುಂಬ ಖುಷಿ ಇದೆ ಅದ್ರ ಬಗ್ಗೆ ನಾನು ಫೋರ್ತ್ ಪ್ಲೇಸ್ನಲ್ಲಿ ಬಂದಿದ್ದರ ಬಗ್ಗೆ ನನಗೆ ಬೇಜಾರಿಲ್ಲ ಬಿಕಾಸ್ ಬಂದಿದ್ದು ಲಾಸ್ಟ್ ಡೇ ಒಂದು ಎರಡು ಅವರ್ ಮುಂಚೆ ಬಂದೆ ಅಷ್ಟೆ ಆ್ಯಂಡ್ ಅಲ್ಲಿ ಬಂದಿರೋ ಪ್ರತಿಯೊಬ್ರು ಲಾಸ್ಟ್ ಡೇವರೆಗೂ ಬಂದಿರೋ ಆ ಐದು ಜನ ವಿನ್ನರ್ಸ್ ಅಂತಲೇ ನನಗೆ ಭಾವನೆನಲ್ಲಿರೋದು ಬಿಕಾಸ್ ಅಷ್ಟು ಜನರನ್ನ ಸಂಪಾದಿಸ್ಕೊಂಡು ಕೋಟಿ ಲೆಕ್ಕದಲ್ಲಿ ವೋಟ್ಗಳು ತೊಗೊಂಡು ಅಲ್ಲಿ ತನಕ ಬಂದಿರೋದು ಆ್ಯಂಡ್ ಫಿಫ್ಟಿ ಡೇಸ್ ಅಥವಾ ಫೋರ್ತ್ ವೀಕ್ನಲ್ಲಿ ಒಂದು ಬಾಟಮ್ ಟು ಹೋಗಿ ನಾನು ಜನರು ಎಷ್ಟು ನನ್ನ ಬೈದಿದ್ರು ಅಥವಾ ಎಷ್ಟು ಕೋಪ ಮಾಡ್ಕೊಂಡಿದ್ರು ನನ್ನ ಮೇಲೆ ಅದೇ ಜನರು ಐದರಷ್ಟು ಹತ್ತರಷ್ಟು ಪ್ರೀತಿ ಕೊಟ್ಟು ಇವತ್ತು ನಾನು ನಿನ್ನೆ ಹೊರಗಡೆ ಬರೋವಾಗ ಒಂದಷ್ಟು ಜನ ಕಿರಿಸ್ತಾಯಿದ್ರು ಪೀಪಲ್ಸ್ ಚಾಂಪಿಯನ್ ಪೀಪಲ್ಸ್ ಚಾಂಪಿಯನ್ ಅಂತಂದ್ಬಿಟ್ಟು ಅಷ್ಟು ಪ್ರೀತಿ ಸಿಕ್ಕಿದೆಯಲ್ಲ ನನಗೆ ಅದು ತುಂಬ ತುಂಬ ಖುಷಿ ಆಗ್ತಿದೆ ಗೆಲ್ಲೋದಕ್ಕಿಂತ ಜಾಸ್ತಿ ಖುಷಿ ನನಗೆ ಅದಾಗ್ತಿರೋದು ಆ್ಯಂಡ್ ಇವತ್ತು ಬೆಳಗಿಂದ ನಾನು ವಿಡಿಯೋಸ್ ನೋಡ್ತಾ ಇದ್ದೆ ಎಲ್ಲ ಕಡೆ ಹ್ಯಾಶ್ಟಾಗಿ ಹೊಸ್ದಾಗಿ ಓಡ್ತಾ ಇದೆ ಪೀಪಲ್ಸ್ ಚಾಂಪಿಯನ್ ವಿನಯ್ ಅಂತಂದ್ಬಿಟ್ಟು ತುಂಬ ಖುಷಿಯಾಗತ್ತೆ ಯು ಎಸ್ನಲ್ಲಿ ಹೇಳನಲ್ಲ ಎಲ್ಲ ಕಡೆಯೂ ವಿಶಸ್ಸು ಒಂದು ಗ್ರೀಟಿಂಗ್ಸು ಒಂದು ಮೆಸೇಜಸ್ಸು ಬರ್ತಾ ಇರೋದು ನೋಡಿದ್ರೆ ಇಷ್ಟು ಪ್ರೀತಿ ಕೊಟ್ಟಿರೋದು ಆ ಬಿಗ್ ಬಾಸ್ ವೇದಿಕೆಗೆ ನಿಜವಾಗಲೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಐ ಫೀಲ್ ಆಸ್ ಅ ವಿನ್ನರ್ ಜನ್ರನ್ನ ಗೆದ್ದಿದ್ದೀನಿ ಅಂತ ಅನ್ಸುತ್ತೆ ನನಗೆ ಸರ್ ನಿಮ್ಮ ಬೇಸ್ ವಾಯ್ಸ್ಗೆ ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ ಏನು ಅಂತಂದರೆ ಆನೆ ಬಂತು ಒಂದು ಆನೆ ಅದೊಂದು ನಮ್ಗೊಂದು ಚಾನಲಲ್ಲಿ ಹೇಳ್ಬೇಡಿ ಸರ್ ಸುದೀಪ್ ಸರ್ ಅವ್ರು ಕೋಪ ಮಾಡ್ಕೊತಾರೆ ಆಮೇಲೆ ಏನು ನನ್ನ ನಿನ್ನೆನೆ ಹೇಳ್ತಿದ್ರು ಕೂಡ ಚೆನ್ನಾಗಿ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆನೆ ಬಂತು ಆನೆ ಥ್ಯಾಂಕ್ ಯು ವೆರಿ ನೈಸ್